ಹಲೋ, ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ನಮಸ್ಕಾರ. ಸೊ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ನಾನು ಇವತ್ತು ಹೇಳ್ತಿರೋ ವಿಷಯ ಏನಂತಂದರೆ ಪಿ ಜಿಸ್ ಬಗ್ಗೆ. ಯಾ, ಪೇಯಿಂಗ್ ಗೆಸ್ಟ್ ಅಂದರೆ ನಾವು ಒಂದು ಊರಲ್ಲಿ ಇರ್ತೀವಿ, ಸೊ ಬೇರೆ ಊರಿಗೆ ಬಂದು ಸ್ಟಡಿ ಪರ್ಪಸ್ಗೋ ಇಲ್ಲ ವರ್ಕ್ ಪರ್ಪಸ್ಗೋ ಇರ್ತೀವಿ. ಸೊ ಅಲ್ಲಿ ಹಾಸ್ಟೆಲ್ಸ್ ಬಿಟ್ಟು ಪಿ ಜಿ ಅಂತ ಇರುತ್ತೆ. ಸೊ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟಾಗಿ. ಸೊ ಪಿ ಜಿ ಸೆಲೆಕ್ಟ್ ಮಾಡಬೇಕಾದ್ರೆ ಇಲ್ಲ ನೋಡಬೇಕಾದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು, ಹೇಗೆ ನೋಡಬೇಕು ಅನ್ನೋದು ಸ್ವಲ್ಪ ವಿವರವಾಗಿ ಹೇಳ್ತಿದ್ದೀನಿ. ಬಿಕಾಸ್ ತುಂಬ ಜನ ತುಂಬ ತಪ್ಪುಗಳನ್ನ ಮಾಡ್ತಾರೆ, ಬಿಕಾಸ್ ಗೊತ್ತಿರಲ್ಲ ಊರು ಯಾವುದು ಏನು ಅಂತ. ಆ್ಯಂಡ್ ಸುಮ್ಮನೆ ಅಂದರೆ ಹೊಸದಾಗಿ ಬಂದಿರ್ತಾರೆ ಬೇರೆಯವ್ರಿಗೆ, ಹಾಂ ಯಾವುದೋ ಒಂದು ಸಿಕ್ತು ಹೋಗ್ಬಿಡೋಣಪ್ಪ ಅಂತೇಳಿ ಹೋಗ್ಬಿಡ್ತಾರೆ. ಓಕೆನಾ? ಸೊ ಮೊದಲನೇದಾಗಿ ನಾನು ಹೇಳೋದೇನಂತಂದರೆ, ನೀವು ಒಂದು ಊರಿಗೆ ಸಪೋಸ್ ಬೆಂಗಳೂರು ಅಂತಲೇ ಇಟ್ಕೊಳ್ಳೋಣ. ಸೊ ಬಂದ ಕೂಡಲೇ ನಿಮಗೆ ರಿಲೇಟಿವ್ಸ್ ಯಾರಾದರೂ ಇದ್ದೇ ಇರ್ತಾರೆ, ಇಲ್ಲ ಫ್ರೆಂಡ್ಸ್ ಯಾರಾದರೂ ಇದ್ದೇ ಇರ್ತಾರೆ. ಸೊ ಒನ್ ಡೇ ಅಟ್ಲೀಸ್ಟ್ ಬೇಡ, ಒನ್ ಡೇ ಯಾವುದಾದ್ರೂ ಹೋಟಲಲ್ಲೋ ಎಲ್ಲೋ ಇದ್ದು, ಇಲ್ಲ ಬೆಳಿಗ್ಗೆನೇ ಬಂದು. ಸೊ ಒನ್ ಬೆಳಿಗ್ಗೆ ಬಂದ ಕೂಡಲೇ ನೀವು ಯಾವುದಾದ್ರೂ ಒಂದು ಪಿ ಜಿ ಸೆಲೆಕ್ಟ್ ಮಾಡ್ಬೇಕಂತಿರಲ್ಲ, ಒಂದು ದಿನ ಇರುತ್ತಲ್ಲ ನಿಮ್ಮ ಹತ್ರ. ಸೊ ಆ ಸಮಯದಲ್ಲಿ ನೀವೆಲ್ಲ ನಾನೀಗ ಹೇಳೋ ಎಲ್ಲ ಪಾಯಿಂಟ್ಸನ್ನು ಯೋಚನೆ ಮಾಡಿ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಪಿ ಜಿ ಸಿಗುತ್ತೆ. ಬಿಕಾಸ್ ತುಂಬ ಜನ ನೋಡಿದ್ದೀನಿ ಒಂದು ಪಿ ಜಿ ನೋಡ್ತಾರೆ, ಒಂದೇ ತಿಂಗಳಿಗೆ ಬಿಟ್ಬಿಡ್ತಾರೆ. ಆ್ಯಂಡ್ ಅವರು ಒಂದು ತಿಂಗಳಿಗೆಲ್ಲ ಬಿಟ್ಟರೆ ಅಡ್ವಾನ್ಸ್ ಕೂಡ ಒಬ್ಬೊಬ್ಬರು ವಾಪಸ್ ಕೊಡಲ್ಲ. ಓಕೆನಾ? ಸೊ ಯೋಚನೆ ಮಾಡಿ ಪಿ ಜಿನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಾನೀಗ ಫ್ಯಾಕ್ಟರ್ಸ್ ಹೇಳ್ತೀನಿ ಕೇಳಿ. ಸೊ ಮೊದಲನೇದಾಗಿ ನಿಮ್ಮ ವರ್ಕ್ ಪ್ಲೇಸ್ಗೆ ಅಥವಾ ನಿಮ್ಮ ಕಾಲೇಜ್ಗೆ ಹತ್ತಿರವಾಗಿರುವಂಥ ಪಿ ಜಿನ ಹುಡುಕಬೇಕು. ಇದು ಇಬ್ಬರಿಗೂ, ಜೆಂಟ್ಸ್ಗೆ ಮತ್ತು ಲೇಡೀಸ್ಗೆ, ಹುಡುಗರಿಗೂ ಹೌದು ಹುಡುಗಿರಿಗೂ ಹೌದು. ನಿಮ್ಮ ವರ್ಕ್ ಪ್ಲೇಸ್ಗೆ ಅಥವಾ ಕಾಲೇಜಸ್ಗೆ ಹತ್ತಿರ ಆಗಿರುವಂಥ ಪಿ ಜಿ ಹುಡುಕಿ. ಬಿಕಾಸ್ ಸುಮ್ಮನೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ಉಳಿಯುತ್ತೆ. ಓಕೆನಾ? ಇದು ಮೊದಲನೇ ಪಾಯಿಂಟ್. ಆ್ಯಂಡ್ ಎರಡನೇ ಪಾಯಿಂಟ್ ಏನಂದರೆ, ಅಲ್ಲಿ ನಿಮಗೆ ಪರಿಚಯ ಇರೋರು ಯಾರು ಆ ಪಿ ಜಿಯಲ್ಲಿದ್ದರೆ ಅವ್ರ ಹತ್ರ ನೀವು ರಿವ್ಯೂಸ್ ಕೇಳ್ಬೋದು. ಆ್ಯಂಡ್ ಪರಿಚಯ ಇದ್ದವ್ರು ಹೋದರೆ ಕಣ್ಮುಚ್ಕೊಂಡು ಹೋಗ್ಬೋದು, ಬಿಕಾಸ್ ಯಾರೋ ಒಬ್ಬರು ಇರ್ತಾರೆ ನಿಮಗೆ ಪರಿಚಯ ಇದ್ದವರು. ಯಾರೂ ಇಲ್ಲ ಅಂದರೂ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲರೂ ಎಲ್ಲ ಕಡೆಯೂ ಇರಲ್ಲ. ಓಕೆನಾ? ಸೊ ಪಿ ಜಿ ನೋಡಬೇಕಾದ್ರೆ ಒಮ್ಮೆನೇ ಹೋಗಿ ಒಂದು ಪಿ ಜಿ ನೋಡಿದ್ವಿ, ಹಾಂ ಇದೆ ಓಕೆ ಅಂಥೇಳಿ ಸೆಟ್ ಆಗೋಕ್ಕಿಂತ ಒಂದು ಆ ಏರಿಯಾದಲ್ಲಿ ಒಂದು ನಾಲ್ಕೈದು ಪಿ ಜಿ ನೋಡಬೇಕು. ಬಿಕಾಸ್ ನಿಮ್ಗೆ ಅರ್ಥ ಆಗುತ್ತೆ ರೆಂಟ್ ಏನಿದೆ ಆ ಏರಿಯಾದಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಈಗ ಒಂದೊಂದು ಏರಿಯಾದಲ್ಲಿ ಹೇಗಾಗುತ್ತೆ ಅಂತಂದರೆ, ಈಗ ಬೆಂಗಳೂರಲ್ಲಿ ಒಂದೊಂದು ಏರಿಯಾದಲ್ಲಿ ನಿಮ್ಗೆ 6,000 ಅಂದರೆ 2 ಶೇರಿಂಗ್ ಸಿಕ್ಬಿಡುತ್ತೆ. ಇನ್ನೊಂದೊಂದು ಏರಿಯಾದಲ್ಲಿ 8,000-9,000 ಕೊಟ್ಟು 2 ಶೇರಿಂಗ್ ಸಿಗೋಲ್ಲ, 3 ಶೇರಿಂಗ್ ಎಲ್ಲ ಸಿಗುತ್ತೆ. ಸೊ ಹಾಗೆ ವೇರಿ ಆಗ್ತಿರುತ್ತೆ ರೇಟು. ಆ್ಯಂಡ್ ನೀವಲ್ಲಿ ಪಿ ಜಿಗೆ ಹೋದ ತಕ್ಷಣ ಅವ್ರ ಹತ್ರ ಮಾತಾಡಿ, ಅಲ್ಲಿ ಪಿ ಜಿಗೆ ಹೋಗೋರು ಅಂದರೆ ಪಿ ಜಿಲಿ ಆಲ್ರೆಡಿ ಇರೋರ ಹತ್ರ ಮಾತಾಡ್ಬೋದಲ್ಲ ಹೇಗೆ ಏನು ಅಂತ. ಸೊ ಇದರಿಂದ ನಿಮ್ಗೆ ಇನ್ಫಾರ್ಮೇಷನು ಸಿಗುತ್ತೆ, ಏನೇನಿರುತ್ತೆ ಏನೇನಿಲ್ಲ ಆ್ಯಂಡ್ ಹೇಗಿದೆ ಎಲ್ಲ ಅಂತ. ಇದು ಫಸ್ಟು ಅಂದರೆ ರೆಂಟು. ಆ್ಯಂಡ್ ಅಡ್ವಾನ್ಸ್ ಆಲ್ಮೋಸ್ಟ್ ಎಲ್ಲರೂ 3,000 ಹಿಂಗೆ ಇರುತ್ತೆ. ಬಿಡಬೇಕಾದ್ರೆ ಒಬ್ಬೊಬ್ಬರು 1,500 ಕೊಡ್ತಾರೆ, ಇಲ್ಲ 2,000 ಕೊಡ್ತಾರೆ. ಅದು ಹೇಗಿರುತ್ತೆ ಅಂತಂದರೆ, ನೀವು ಎಷ್ಟೋ ದಿವಸ ಮುಂಚೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ. ಅಂದರೆ 15 ದಿವಸ ಮುಂಚೆನೋ ಏನೋ, ನಾನು ಈ ತಿಂಗಳು ಬಿಟ್ಟು ಹೋಗ್ತಿದ್ದೀನಿ, ನಂಗೆ ಅಡ್ವಾನ್ಸ್ ಬೇಕು ಅಂತ ನೀವು ಮುಂಚೆ ಹೇಳಿದ್ರೆ ಅವ್ರು ಕೊಡ್ತಾರೆ. ನೀವು ಹಿಂದಿನ ದಿನ ಎಲ್ಲ ಹೇಳಿದ್ರೆ ಅವ್ರು ಕೊಡಲ್ಲ, ಅಂದರೆ ಒಬ್ಬೊಬ್ಬರೆಲ್ಲ ಯಾರೂ ಕೊಡಲ್ಲ. ಓಕೆನಾ? ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಫುಡ್ ವಿಚಾರಕ್ಕೆ ಬಂದರೆ, ಫುಡ್ಡು ಕೆಲವೊಂದು ಕಡೆ 4 ಟೈಮ್ಸ್ ಇರುತ್ತೆ. ಓಕೆನಾ? 4 ಟೈಮ್ಸ್, 3 ಟೈಮ್ಸ್ ಇರುತ್ತೆ, ಆಲ್ಮೋಸ್ಟ್ 3 ಟೈಮ್ಸ್ ಇರುತ್ತೆ, ಬಟ್ ಕೆಲವೊಂದು ಕಡೆ ಮಾತ್ರ 4 ಟೈಮ್ಸ್ ಇರುತ್ತೆ. 4 ಟೈಮ್ಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ಆ್ಯಂಡ್ 3 ಟೈಮ್ಸ್ ಇದ್ದರೂ ಗುಡ್. ಓಕೆನಾ? ಆ್ಯಂಡ್ ಇನ್ನೊಂದೇನಂತಂದರೆ, ನೀವು ಫುಡ್ ಬಗ್ಗೆ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಮನೇಲಿದ್ದಂಗೆ ಇರಬೇಕು ಅಂತೆಲ್ಲ ಅಂದ್ಕೊಳ್ಳೋ ಹಾಗೆ ಇಲ್ಲ, ಬಿಕಾಸ್ ಹಾಗಿರಲ್ಲ, ಅದು ಅಡ್ಜಸ್ಟ್ ಆಗಿ ಹೋಗಬೇಕಾಗುತ್ತೆ. ಆ್ಯಂಡ್ ತುಂಬ ಕಳಪೆ ಇದ್ದರೂ ಅಡ್ಜಸ್ಟ್ ಆಗಬೇಕಂತಿಲ್ಲ, ಬೇರೆ ಪಿ ಜಿ ನೋಡ್ಬೋದು. ಅಂದರೆ ಅದೇ ಹೇಳಿದ್ನಲ್ಲ, ಅಲ್ಲಿರೋರನ್ನ ಕೇಳಬೇಕು, ಗೊತ್ತಾಯ್ತಾ? ಇಲ್ಲಾಂದ್ರೆ ಓಕೆ, ಒಂದು ರೇಂಜ್ಗೆ ತಿನ್ಬೋದಪ್ಪ ಅಂತಿದ್ರೆ ಓಕೆ ಇರ್ಬೋದು. ಆ್ಯಂಡ್ ನಿಮಗೆ ಚೆನ್ನಾಗಿ ಮಸ್ತಾಗಿ ಊಟ ಕೊಡೋ ಪಿ ಜಿ ಅಂತೂ ತುಂಬ ಕಡಿಮೆ ಆಯಿತಾ? ತುಂಬ ಅಂದರೆ ತುಂಬ ಕಡಿಮೆ, ಬಿಕಾಸ್ ಅವ್ರು ಮಾಡ್ತಿರೋದು ಬಿಸ್ನೆಸ್ಗಾಗಿ. ಸೊ ಅದೊಂದು ನೆನಪಲ್ಲಿ ಇಟ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಕೆಲವು ಫೆಸಿಲಿಟೀಸ್, ಅಂದರೆ ಎಲೆಕ್ಟ್ರಿಸಿಟಿ ಬಿಲ್. ಕೆಲವೊಂದು ಪಿ ಜಿಲಿ ನಾವು ರೆಂಟ್ ಕೊಟ್ಟು ಎಲೆಕ್ಟ್ರಿಸಿಟಿ ಬಿಲ್ ತುಂಬಬೇಕಾಗುತ್ತೆ. ಸೊ ಇದನ್ನು ಕ್ಲಿಯರಾಗಿ ಕೇಳ್ಕೋಬೇಕು ನೀವು, ಎಲೆಕ್ಟ್ರಿಸಿಟಿ ಬಿಲ್ ನೀವೇ ತುಂಬ್ತೀರಾ ಅಂತ. ಆಲ್ಮೋಸ್ಟ್ ಎಲ್ಲದರಲ್ಲೂ ಅವರೇ ತುಂಬ್ತಾರೆ, ಬಟ್ ಕೆಲವೊಂದರಲ್ಲಿ ಅಂತಂತ ಎಲ್ಲೋ ಎಲೆಕ್ಟ್ರಿಸಿಟಿ ಬಿಲ್ ನಾವೇ ತುಂಬಬೇಕಾಗುತ್ತೆ. ಸೊ ಇಲ್ಲಾಂದರೆ ಅವರೇ ತುಂಬ್ತಾರೆ. ಓಕೆನಾ? ಇದೊಂದಾದಮೇಲೆ ಟಿ ವಿ,
ಎಲ್ಲ ಇದರಲ್ಲೂ ಡಿಶ್ ಇರೋಲ್ಲ, ಓಕೆನಾ? ಬಟ್ ಒಂದು ಟಿ ವಿ ಇರುತ್ತೆ, ಅದೇನು ಅವಶ್ಯಕತೆ ಇಲ್ಲ, ಬಟ್ ಕೇಳೋದು ಕೇಳಬೇಕು. ಒಂದು ಫೆಸಿಲಿಟಿ ಅಂದಮೇಲೆ ಕೇಳೋದು ಕೇಳಲೇಬೇಕಲ್ಲ. ಅಂದರೆ ಇದನ್ನು ನಾನು ಯಾವಾಗ ಹೇಳ್ತಿದ್ದೆ ಅಂದರೆ, ನೀವು ಹೋಗಿ ಓನರ್ ಹತ್ರ ಮಾತಾಡಬೇಕಾದ್ರೆ ಇದೆಲ್ಲ ಕೇಳಬೇಕು. ಆ್ಯಂಡ್ ಕಬರ್ಡ್, ಕಬರ್ಡ್ ನಿಮ್ಗೊಂದು ಸಪ್ರೇಟ್ ಆಗಿದೆಯಾ ಇಲ್ವಾ ಅಂತೇಳಿ ನೋಡ್ಕೋಬೇಕು. ಆ್ಯಂಡ್ ಮೊದಲನೇದಾಗಿ ಈ ವಿಷಯ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಏನಂತಂದರೆ ರೂಮ್ನ ನೋಡಿದೆ, ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ ಕೊಡಬೇಡಿ. ಕೆಲವೊಬ್ರು ಇರ್ತಾರೆ ಲೈಕ್ ಅಲ್ಲಿ ಹೋಗಿ ಮಾತಾಡ್ತಾರೆ ಓನರ್ ಹತ್ರ, ಓಕೆ ಡನ್, ಅಡ್ವಾನ್ಸ್ ಕೊಟ್ಟು ಆಮೇಲೆ ಬಂದು ಏನಪ್ಪ ಇದು ರೂಮು ಅಂತಾರೆ. ಈ ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ರೂಮನ್ನು ನೋಡಿ, ರೂಮ್ ಇಷ್ಟ ಆದರೆ ಮಾತ್ರ ನೀವು ಅಡ್ವಾನ್ಸನ್ನು ಕೊಡ್ಬೋದು, ಓಕೆನಾ? ಸೊ ಇದೊಂದು. ಆಮೇಲೆ ರೂಮ್ ಸ್ಪೇಸ್ ಎಲ್ಲ ನೋಡಿ, ತುಂಬ ದೊಡ್ಡದೇನು ಬೇಕಾಗಿರಲ್ಲ, ಸ್ವಲ್ಪ ನಿಮಗಿರೋಷ್ಟು. ಅಂದರೆ 3 ಶೇರಿಂಗ್ ಮಾಡ್ತಿದ್ರೋ, 2 ಶೇರಿಂಗ್ ಮಾಡ್ತಿದ್ರು, ಇಲ್ಲ 4 ಶೇರಿಂಗ್ ಮಾಡ್ತಿದ್ರು, ಅದು ನಿಮಗೆ ಬಿಟ್ಟಿದ್ದು, ಓಕೆನಾ? ಸೊ ಹೀಗೆ ಅಂದರೆ ಹುಡುಗಿರ್ದಂದ್ರೆ ಒಂದು 6,000-7,000 ಇರುತ್ತೆ ಮೋಸ್ಟ್ಲಿ, 3 ಶೇರಿಂಗು 7,000 ಏನೋ ಇರುತ್ತೆ, ಓಕೆನಾ? ಅದು ಮತ್ತೆ ಚೇಂಜ್ ಆಗ್ತಾ ಇರುತ್ತೆ, ಓಕೆನಾ? ಹುಡುಗರದಾದರೆ 6,000-6,500 ಎಲ್ಲ 2 ಶೇರಿಂಗ್ ಸಿಗುತ್ತೆ ಎಲ್ಲ, ಆಲ್ಮೋಸ್ಟ್ ಎಲ್ಲ ಏರಿಯಾದಲ್ಲಿ. ಒಂದೊಂದು ಏರಿಯಾದಲ್ಲಿ 7 ಇರುತ್ತೆ ಅಷ್ಟೆ. ಸೊ ಹೇಳೋಕ್ಕಾಗಲ್ಲ ಯಾವ ಏರಿಯಾದಲ್ಲಿ ಹೇಗೆ ಅಂತ. ಆ್ಯಂಡ್ ಇನ್ನೊಂದೇನಂತಂದರೆ ಬಾತ್ರೂಮ್ ನೋಡ್ಕೊಳ್ಳಿ, ಬಾತ್ರೂಮ್ ಹೇಗೆ ಕ್ಲೀನಾಗಿಟ್ಟಿದ್ದಾರೆ. ಆ್ಯಂಡ್ ಅವ್ರಿಗೆ ಕೇಳಿ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡೋಕ್ಕೆ ಬರ್ತಾರೆ ಅಂತ. ಸೊ ಅವ್ರು ಹೇಳ್ತಾರೆ, ಬಟ್ ನೀವು ಅಲ್ಲಿರೋರನ್ನ ಒಂದ್ಸಲ ವಿಚಾರಿಸೋದು ಒಳ್ಳೆಯದು. ಅದು ವಿಚಾರಿಸೋದು ಹೇಗಂತಂದರೆ, ಓನರ್ ಇದ್ದಾಗ ವಿಚಾರಿಸೋದಲ್ಲ, ಅವ್ರು ಹೋದ್ಮೇಲೆ ಒಂದ್ಸಲ ವಿಚಾರಿಸಿ, ಓಕೆನಾ? ಆ್ಯಂಡ್ ಅದೇ ಹೇಳ್ತಿರೋದು, ಯಾವುದಕ್ಕೂ ಗಡ್ಬಿಡಿ ಅನ್ನೋದು ಮಾಡ್ಕೋಬೇಡಿ. ಆ್ಯಂಡ್ ಏರಿಯಾ ನೋಡ್ಕೊಳ್ಳಿ, ಅಂದರೆ ನಿಮಗೆ ವರ್ಕ್ ಮಾಡ್ತಿದ್ರೆ ಓಕೆ, ಬಟ್ ಸ್ಟಡೀಸ್ ಆದರೆ ಅಕ್ಕಪಕ್ಕ ಸೈಲೆನ್ಸ್ ಇದೆಯಾ, ಏನಿದೆ, ಹೆಂಗಿದೆ ಅಂತ ನೋಡಿಕೊಂಡು ಇದು ಮಾಡಿ. ಆ್ಯಂಡ್ ಸ್ಟಡಿ ಮಾಡೋರು ಆಲ್ಮೋಸ್ಟ್ ಕಾಲೇಜ್ ಹತ್ರನೇ ಮಾಡಿ, ಕಾಲೇಜ್ ಹತ್ರ ಅಂತೂ ಏನು ಅಷ್ಟೇನು ಇದಿರಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ ಅನ್ಕೋತೀನಿ. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಗೂಗಲಲ್ಲಿ ರಿವ್ಯೂಸ್. ಸೊ ಗೂಗಲಲ್ಲಿ ರಿವ್ಯೂಸ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಎಲ್ಲನೂ ಸತ್ಯವಾಗಿರಲ್ಲ. ಬಿಕಾಸ್ ನನಗೆ ಆ ಪಿ ಜಿ, ನಾನು ಒಬ್ಬ ಆ ಪಿ ಜಿಲಿ ಇದ್ದಾನಂತಂದರೆ ಅವನಿಗೇನೋ ಜಗಳ ಆಗಿರ್ಬೋದು ಆ ಪಿ ಜಿ ಓನರಿಂದ. ಸೊ ಅವ್ನು ಕೆಡ್ದಾಗ ರಿವ್ಯೂ ಬರೀಬೋದು. ಆ್ಯಂಡ್ ಇನ್ನೊಂದು ಚಾನ್ಸಸ್ ಇರುತ್ತೆ, ಪಿ ಜಿ ಓನರೇ ಯಾರ ಹತ್ರನೂ ಬರ್ಸಿರ್ಬೋದು ಒಳ್ಳೇದಿದೆ ಮಸ್ತಿದೆ ಅಂತ. ಗೂಗಲ್ನ ಅಂದರೆ ರಿವ್ಯೂಸ್ನ ತುಂಬ ನಂಬೋಕ್ಕಾಗಲ್ಲ, ಬಟ್ ಆದರೂ ಈಗ ಒಂದು 10 ರಿವ್ಯೂವಲ್ಲಿ ಒಂದು 7 ರಿವ್ಯೂಸ್ ಗುಡ್ ರಿವ್ಯೂಸ್, 3 ರಿವ್ಯೂಸ್ ಬ್ಯಾಡ್ ರಿವ್ಯೂಸ್ ಇದ್ದರೆ ಓಕೆ, ಓಕೆನಾ? 50-50 ಇದ್ದರೂ ಓಕೆ, ಇಲ್ಲ ಹೆಚ್ಚು ಕಡಿಮೆ ಇದ್ದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ನೀವು ಪಿ ಜಿ ನೋಡಬೇಕಾದ್ರೆ ಮಾಡಬೇಕಾಗಿರೋ ಕೆಲಸ. ಏನಾದರೂ ಕ್ವೆರೀಸ್ ಇದ್ದರೆ, ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಕ್ಷಣ ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.